ವಾಯುಪಡೆಯ ಟ್ರೈನರ್ ಜೆಟ್ ಐಎಎಫ್ ಮಿರಾಜ್ 2000 ಗುರುವಾರ ಮಧ್ಯಪ್ರದೇಶದ ಭಿಂಡ್ ಜಿಲ್ಲೆ ಬಳಿ ಪತನವಾಗಿದೆ. ವಾಯುಪಡೆ ಜೆಟ್ ವಿಮಾನ ಮಿರಾಜ್ 2000 ಪತನದ ವೇಳೆ ಪೈಲಟ್ ಸುರಕ್ಷಿತವಾಗಿ ಹೊರಗಡೆ ಹಾರಿದ್ದು ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಪೊಲೀಸ್ ಅಧಿಕಾರಿ ಖಚಿತಪಡಿಸಿದ್ದಾರೆ. ಮಧ್ಯಪ್ರದೇಶದ ಭಿಂಡ್ನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಮಂಕಾಬಾದ್ನ ಖಾಲಿ ಮೈದಾನದಲ್ಲಿ ಅವಶೇಷಗಳು ಬಿದ್ದಿರೋದು ವಿಡಿಯೋದಲ್ಲಿ ಸೆರೆಯಾಗಿದೆ. ಅಪಘಾತಕ್ಕೀಡಾದ ಸ್ಥಳದ ಸುತ್ತ ಪೊಲೀಸ್ ತಂಡ ಸುತ್ತುವರೆದಿದ್ದು ಟ್ರೈನರ್ ಜೆಟ್ನ ಬಾಲ ಅರ್ಧದಷ್ಟು ಹೊಲದಲ್ಲಿ ಹೂತ್ ಹೋಗಿದೆ. ಐಎಎಫ್ ಮಿರಾಜ್ 2000 ವಿಮಾನದಲ್ಲಿ ಇವತ್ತು ಬೆಳಿಗ್ಗೆ ಕೇಂದ್ರ ವಲಯದಲ್ಲಿ ತರಬೇತಿ ನೀಡುವ ಸಂದರ್ಭದಲ್ಲಿ ತಾಂತ್ರಿಕ ದೋಷದ ಕಾರಣದಿಂದ ಈ ಘಟನೆ ಸಂಭವಿಸಿದೆ. ಪೈಲಟ್ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಇನ್ನು ಈ ಅಪಘಾತದ ಕಾರಣವನ್ನು ಕಂಡುಹಿಡಿಯುವುದಕ್ಕೆ ವಿಚಾರಣೆಗೆ ಆದೇಶಿಸಲಾಗಿದೆ ಅಂತ ಕೂಡ ಭಾರತೀಯ ವಾಯುಪಡೆ ಟ್ವೀಟ್ ಮಾಡಿದೆ.